Come on! ಊಟ ಮಾಡಕ್ ಬಂದಿದೀವಿ ಯಾವ್ದು ಡಾಬಲ್ಲಿ, ತುಂಬಾ ಚೆನ್ನಾಗಿದೆ ಅಂತ ನೋಡಿ ಅಲ್ಲಿ ಕೈ ತೋರಿಸ್ತಾರೆ, ಸೂಪರ್ ಅಂತವ್ರೆ, ಅದು ತಿಂದ್ಮೇಲೆ ಗೊತ್ತಾಗುತ್ತೆ ಸೂಪರ್ ಇರುತ್ತೆ ಅಂತ. ಸೊ ಊಟ ಇವರು ಹೇಳದ್ಬಿಟ್ಟು ವಾಪಸ್ ಬಂದು ವಿಡಿಯೋಗೋಸ್ಕರ ಮತ್ತೆ ಹೇಳಿದ್ರು. ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು, ಚೆನ್ನಾಗಿ ತಿಂದ್ರಿ. Oh my god, it's wonderful. Sleeping is nice. Journey is coming, is putting his back beside for mulkaling. ಹೇಗಿದೆ ಫ್ರೆಂಡ್ಸ್ ದಾವಣಗೆರೆ ಬೆಣ್ಣೆ ದೋಸೆ? ನೀನ್ ಫಸ್ಟ್ ಒಂದ್ ತಿನ್ಬೇಕಿತ್ತು, ಇನ್ನ ಸಖತ್ ಆಗಿತ್ತು. ಇದು ಸ್ವಲ್ಪ ಬೆಳಗ್ಗೆ ಫ್ರೀ ಆಗಿ ಫೋನ್ ಮಾಡ್ರಿ. ಇದು ಎರಡನೇ ದೋಸೆ, ಉಳಿದು ಅಷ್ಟೇ ಎರಡನೇ ದೋಸೆ. ಥ್ಯಾಂಕ್ ಯು ಸೋ ಮಚ್. ಮುಗಿತಾರೆ ರಿಹರ್ಸಲ್ಸ್. ಇವಳೆ ನಮ್ದೆಲ್ಲ ರಿಹರ್ಸಲ್ ಆಯ್ತು, ನಮ್ದೆಲ್ಲ ರಿಹರ್ಸಲ್ ಆಗ್ಬಿಟ್ಟು ಗೋತ್ಲ ಹೊಡಿತಾ ಇದೀವಿ ನಮ್ ಮೇಡಮ್ ಅವ್ರಿಗೆ ವೇಟಿಂಗ್. ಅಲ್ಲಿ ಇಬ್ರು ಇವಾಗ ಇವಾಗ ಡಾನ್ಸ್ ಕಲ್ತು ಇವಾಗ ಸ್ಟೇಜ್ ರಿಹರ್ಸಲ್ಸ್ ಮಾಡ್ತಾ ಇದಾರೆ. ಅವ್ರು ಮುಗಿಸ್ಕೊಂಡು ಬರೋ ಅಷ್ಟ್ರಲ್ಲಿ ನಾವು ಮನೆಗೆ ಹೋಗಿ ಮಲಗಿರ್ತೀವಿ. ಕಾಲುಗಳು ಎರಡು ಹಿಂಗಂತ ಇದೆ, ಏನಾದ್ರು ಬಿಚ್ಚಿಟ್ಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಚಾರ್ಜಿಂಗ್ ಗಿರ್ಜಿಂಗ್ ಹಾಕಂಗಿದ್ರೆ ಹಾಕಿರುವೆ, ಬಟ್ ಆಪ್ಷನ್ ಇಲ್ಲ ಮನುಷ್ಯರಿಗೆ. ನೋವನ್ನ ತಡ್ಕೊಂಡು ಪಾಪ ಅವ್ರು ಕಲಿತು ಪ್ರಾಕ್ಟೀಸ್ ಮಾಡಿ ಬೇಗ ಮನೆಗೆ ಹೋಗೋಣ, ಅವರು ಬರೋ ತನಕ ನಾವು ಕಾಯ್ತಾ ಇದ್ವಿ. ಬಿಕಾಸ್ ಪಾಪ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ. ಯೂನಿಟಿ 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 ಇನ್ ಡೈವರ್ಸಿಟಿ. ಅವ್ರವ್ವ ಬೈತಾರಂತೆ, ಕರ್ಕೊಂಡು ಹೋಗ್ಲೇಬೇಕು. ಸುಮ್ನೆ ಏನೋ ಕಂಟೆಂಟ್ ಕೊಡೋಣ ಅನ್ಸ್ತು, ಏನೋ ಒಂದ್ ಬಾಯ್ ಬಂದ್ ಮಾತಾಡ್ತಾ ಇದ್ವಿ ಹೀರೋ ಹೀರೋಯಿನ್.
ವಿಶಾಖ ಯೂಟ್ಯೂಬ್ ಚಾನಲ್ ಹೊಟ್ಟೆಗೆ ಹಾಕೊಳ್ಳಿ, ಸಾರಿ ಸರಿ ವೈಶಾಖ ಅಲ್ಲ, ಐಶ್ವರ್ಯ ಅವ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಮಾತುಗಳನ್ನ ಹೊಟ್ಟೆಗೆ ಹಾಕೊಳ್ಳಿ. ಫ್ರಮ್ ಲವ್, ಫ್ರಮ್ ಅವರ್ ಹಾರ್ಟ್ಸ್ ವಿ ಆರ್ ಸೆಂಡಿಂಗ್ ಲವ್, ರಾಮಾಚಾರಿ ಚಾರ್. ಅನ್ಪೇಡ್ ಪ್ರಮೋಷನ್ ಇದು, ಇಷ್ಟೊಂದು ಪ್ರಮೋಷನ್ ನನ್ಗೆ ಯಾರು ಕೊಟ್ಟಿರಲಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು. ನಿಮ್ದು ಮುಗಿಯಲ್ಲ, ನಾವು ಹೋಗಲ್ಲ. ಫ್ರೆಶ್ ಅಪ್ ಆಗಿ ಮೇಕಪ್ ಮಾಡಿಸ್ಕೊಳ್ತಾ ಇದೀವಿ. ಇವಾಗ ಮೆರವಣಿಗೆ ಇದೆ ಅಂತೆ, ಸೊ ಮೆರವಣಿಗೆಗೆ ರೆಡಿ ಆಗ್ತಾ ಇದೀವಿ. ಅದಾದ್ಮೇಲೆ ಮಧ್ಯಾಹ್ನ ಇವೆಂಟ್ ಶುರು ಆಗುತ್ತೆ. ಸೊ ಇವಾಗ ನಮ್ಮ ಅಪ್ಪು ಅಣ್ಣ ಅವರು ಮೇಕಪ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ನೀವು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲ ಎದ್ದಿದ್ದೀರಾ ಅಥವಾ ಇನ್ನ ಮಲಗಿದ್ದೀರಾ? ಎಲ್ಲ ಎದ್ದಿದ್ದೀರಾ ಇನ್ನ ಮಲಗಿದ್ದೀರಾ? ಗುಡ್ ಮಾರ್ನಿಂಗ್. ಏನ್ ಬಿಸ್ಲು, ಏನ್ ಬಿಸ್ಲು, ಏನ್ ಬಿಸ್ಲು. ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ಎಷ್ಟು ಹಸಿವಾಗಿದೆ ಅಂದ್ರೆ ಎಲ್ರಿಗೂ, ಇವಾಗ ಕೈ ಕಾಲೆಲ್ಲ ನಡಕ್ತಾ ಇದೆ, ಮಾತಾಡಕ್ ಶಕ್ತಿ ಇಲ್ಲ, ಆದ್ರೂ ಮಾತಾಡ್ತಾ ಇದೀವಿ. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಅಂದ್ರೆ ಎಂಜಾಯ್ ಮಾಡಿದ್ವಿ. ಅಂದ್ರೆ ಫಸ್ಟ್ ಟೈಮ್ ಆ ತರ ಪೊಲಿಟಿಷಿಯನ್ಸ್ ಎಲ್ಲ ಹೋಗೋದು ಅಂದ್ರೆ ಅವ್ರ ರೆಸ್ಪಾನ್ಸ್, ಇಷ್ಟು ಜನ ಅಂದ್ರೆ ನಮ್ನ ಪ್ರೀತಿ ಮಾಡ್ತಾರೆ. ಪಾಪ ಎಷ್ಟೋ ಜನ ಓಡ್ ಬರ್ತಿದ್ರು ಸೆಲ್ಫಿ ತಗೊಳಕ್ಕೆ, ಹ್ಯಾಂಡ್ ಶೇಕ್ ಮಾಡೋದಕ್ಕೆ. ತುಂಬಾ ಖುಷಿ ಆಯ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್, ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಏನೂ ತಿಂದಿಲ್ಲ, ರೂಮಿಂದ ಹೊರಡೋರ್ಗೊಂದು ಕಾಫಿ ಕುಡಿದಿದ್ದೀವಿ ಅಷ್ಟೇ. ಆಮೇಲೆ ಯಾರು ಪಾಪ ಅಂತ ಕೊಟ್ಟರು, ಅದ್ರಲ್ಲೇ ಎಷ್ಟೊತ್ತು ಸರ್ವೈವ್ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ ಎಷ್ಟು, 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 11 ಗಂಟೆ ಆಯ್ತು. ಸಾಕಾಗೋಗಿದೆ, ಬಟ್ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ರು ಎಲ್ರು. ಇನ್ನ ಸಂಜೆಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೊ ಸಂಜೆ ಕ್ರೌಡ್ಗೆ, ಸಂಜೆ ಅವ್ರದ ಎನರ್ಜಿಗೆಲ್ಲ ನಾವು ವೇಟ್ ಮಾಡ್ತಾ ಇದೀವಿ. ಸೊ ಸಂಜೆ ಸಿಗೋಣ. ಬೈ, ಲವ್ ಯು ಆಲ್. ನಮ್ಮ ಕಾಸ್ಟ್ಯೂಮ್ ರೂಮು, ಡಾನ್ಸ್ಗೆ ಆಮೇಲೆ ಸ್ಕಿಟ್ಗೆ ಎಲ್ಲ ಕಾಸ್ಟ್ಯೂಮ್ಸ್ ತಂದಿದ್ದಾರೆ. ಸೊ ಕಾಸ್ಟ್ಯೂಮ್ ಟ್ರಯಲ್ ಮಾಡಿಬಿಟ್ಟು ಎಲ್ಲ ಆಲ್ಟ್ರೇಷನ್ ಹೇಳಿದ್ದಾರೆ. ಸೊ ಎಲ್ಲ ರೆಡಿ ಆಗ್ತಾ ಇದೆ. ಎಷ್ಟು ಎನರ್ಜಿಯಲ್ಲಿ, ಎಷ್ಟು
ಜೋಶ್ ಅಲ್ಲಿ ನಮ್ ಚಾರು ಹೂದಿದಾಳೆ ನೋಡಿ, ಫುಲ್ ಜೋಶ್ ಅಲ್ಲಿದ್ದಾಳೆ ಜೋಶ್. ಅವಳ ಜೋಶ್ ನ ನನಗ್ ತಡ್ಕೊಳಕ್ ಆಗದೆ ನನಗೂ ಹಂಗೆ ಜೋಶ್ ಬರ್ತಾ ಇದೆ ಇವಾಗ. ಇವಾಗ ಜೋಶ್ ಇಲ್ಲ, ಸ್ಟೇಜ್ ಮೇಲೆ ಹೋದ್ಮೇಲೆ ಜನರನ್ನೆಲ್ಲ ನೋಡಿದ್ಮೇಲೆ ಜೋಶ್, ಅಲ್ಲಿವರೆಗೂ ಫುಲ್ ಹಿಂಗೆ ಸ್ಲೀಪಿ ಮೋಡಲ್ಲೇ ಇರ್ತೀವಿ. ಕಣ್ಣು ಬಿಟ್ಕೊಂಡೆ ನಿದ್ರೆ ಯಾರಿಗೂ ಗೊತ್ತಾಗ್ಬಾರ್ದು ನನ್ ಮಲ್ಗಿದ್ದೀನಿ. ಎಂಜಾಯ್ ಎಂಜಾಯ್ ಯುವರ್ ಸ್ಲೀಪ್. ನಾವು ರೆಡಿ, ಇವರು ಟಚ್ಅಪ್ ಮಾಡ್ಕೊಳ್ತಾ ಇದ್ದಾರೆ, ನಾವು ರೆಡಿ ಆಗಿದ್ದೀವಿ. ಸೊ ನಾನು ಕಂಪ್ಲೀಟ್ ಆಗಿ ರೆಡಿ ಆಗಿ ಕೂತಿದ್ದೀನಿ, ಎಲ್ಲ ಸ್ಟೇಜ್ ಹತ್ರ ಹೋಗಿದ್ದಾರೆ. ನಂದು ಒಂದು ಗಿಮಿಕ್ ಇದೆ ಅಂತ, ಸೊ ಅದಕ್ಕೋಸ್ಕರ ನನ್ನನ್ನ ಚಾರುನ ರಾಮಚಂದ್ರನ ಇಲ್ಲಿ ಕೂರಿಸಿದ್ದಾರೆ. ಸೊ ವೇಟಿಂಗ್, ಎಲ್ಲ ಎಲ್ರು ಮೀಟ್ ಆಗೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಸಖತ್ ಆಡಿಯನ್ಸ್ ಬಂದಿದ್ದಾರೆ. ಇಲ್ಲಿ ಒಂದು ಎಲ್ ಇ ಡಿ ಟಿ ವಿ ಹಾಕಿದ್ದಾರೆ, ಸೊ ಅಲ್ಲಿ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಇವೆಂಟ್ ಕಂಪ್ಲೀಟ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ಈಗ ನನ್ನ ಟಾಕಿಂಗ್ ಪೋರ್ಷನ್ ಮುಗೀತು, ಅದನ್ನ ಮುಗಿಸ್ಕೊಂಬಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಸೊ ಅದಕ್ಕೋಸ್ಕರ ರೆಡಿ ಆಗಿ ಕೂತಿದ್ದೀನಿ. ಅಯ್ಯೋ ಎಷ್ಟು ಏನೋ ಮಾಡ್ಕೊಂಬಿಟ್ಟೆ, ಅದಕ್ಕೆ ರೆಡಿಯಾಗಿ ಕೂತಿದ್ದೀನಿ. ಈಗ ಹೋಗಿ ಎಷ್ಟು ಬರುತ್ತೋ ಅಷ್ಟು, ನಾವು ಮೊದಲೇ ಪ್ರೊಫೆಷ್ನಲ್ ಡ್ಯಾನ್ಸರ್ಸು, ಎಷ್ಟು ಬರುತ್ತೋ ಅಷ್ಟು ಡ್ಯಾನ್ಸ್ ಮಾಡಿ ವಾಪಸ್ ಬರ್ತೀವಿ. ಇಲ್ಲಿ ನೋಡಿ ಇವಳು ಒಂದು ಪರ್ಫಾರ್ಮೆನ್ಸ್ ಮುಗಿಸಿದಾಳೆ, ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇದೆ, ಅದಕ್ಕೋಸ್ಕರ ರೆಡಿಯಾಗಿ ಕೂತಿದ್ದಾಳೆ. ವೆರಿ ಲೋ ಸರ್, ಯಾಕಂದ್ರೆ ನೀನು ಹೋಗಿತ್ತು ಅದಕ್ಕೆ. ಪರ್ಫಾರ್ಮೆನ್ಸ್ ಇದೆಯಲ್ಲ ನೋಡು, ಅದನ್ನು ಅದನ್ನು ಚಚ್ಚಿ ಬಿಸಾಕಿ ಬರ್ತೀನಿ ಇವಾಗ. ನಾನು ಚಚ್ಚಿ ಬಿಸಾಕಿ ಬರಕ್ಕೆ ಪ್ರಯತ್ನ ಪಡ್ತೀನಿ. ಎಸ್, ರೆಡಿ ಫಾರ್ ದ ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಫಸ್ಟ್ ಕಾಸ್ಟ್ಯೂಮ್ ಅಲ್ಲಿ ಏನಿದ್ದೋ ಅದನ್ನ ಹಾಕೊಂಡು ಹೋಗಿ ಫ್ರಂಟ್ ಸ್ಟೇಜ್ ಅಲ್ಲಿ ಕೂತ್ಕೋಬೇಕು. ಸೀ ಯು ದೇರ್. ಅಯ್ಯೋ 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 ಅಲ್ವಾ, ಸಮಾಧಾನ ಸಮಾಧಾನ.